ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರಲೇಬೇಕು ಅನ್ನೋ ಛಲ ಕಾರ್ಯಕರ್ತರಿಗೆ ತಮ್ಮ ದಣಿ ಮತ್ತೆ ಸ್ಪರ್ಧಿಸಬೇಕು ಅನ್ನೋ ಹಂಬಲ ಮತ್ತೆ ಚುನಾವಣೆಗೆ ಸ್ಪರ್ಧಿಸೋಕೆ ತೊಡೆತಟ್ಟಿದ ಒಡ್ನಾಳು ರಾಜಣ್ಣ ರಾಜಣ್ಣ ವರ್ಸಸ್ ಶಿವಗಂಗಾ ಬಸವರಾಜು ಇಬ್ಬರಲ್ಲಿ ಯಾರಿಗೆ ಚನ್ನಗಿರಿ ಕಾಂಗ್ರೆಸ್ ಟಿಕೆಟ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ವಯಸ್ಸಾಯ್ತು ಅನ್ನೋ ಒಂದೇ ಒಂದು ರೀಸನ್ಗೆ ಟಿಕೆಟ್ ತಪ್ಪಿಸ್ತಾರಾ ಹಂಗಾಗ್ಬಿಟ್ರೆ ಶಾಮನೂರು ಶಿವಶಂಕರಪ್ಪ ಅವರಿಗೆ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಕೊಡಬಾರದು ಇಂಥ ಸಂದರ್ಭದಲ್ಲಿ ನನಗಿನ್ನೂ ವಯಸ್ಸಾಗಿಲ್ಲ ನಾನು ಚುನಾವಣೆಯಿಂದ ಹಿಂದೆ ಸರಿಯಲ್ಲ ನಾನು ಮತ್ತೆ ಎಲೆಕ್ಷನ್ ನಿಂತೇ ನಿಲ್ತೀನಿ ನನಗೆ ಅವಕಾಶ ಕೊಡಿ ನನಗೆ ಶಕ್ತಿ ಇದೆ ನನಗೆ ಜನಬಲ ಇದೆ ನನಗೆ ವರ್ಚಸ್ಸಿದೆ ನನಗೆ ಹಣ ಬಲ ಇದೆ ನಾನು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರೋದರಲ್ಲಿ ನನ್ನ ಪಾತ್ರ ಕೂಡ ಪ್ರಮುಖ ಆಗುತ್ತೆ ಈಗಂತ ಗುಡುಗಿರೋರು ದಾವಣಗೆರೆ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಒಡ್ನಾಳ್ ರಾಜಣ್ಣ ಅವರು ಕಾಂಗ್ರೆಸ್ನ ಎರಡು ಸಾವಿರದ ಹದಿಮೂರರಲ್ಲಿ ಗೆದ್ದಿದ್ರು ಹದಿನೆಂಟರಲ್ಲಿ ಸೋತರು ಹಾಗಾದರೆ ಒಟ್ನಾಡು ರಾಜಣ್ಣ ಈಗ ಅಷ್ಟೇ ಎಪ್ಪತ್ತೊಂದು ವರ್ಷದ ಬರ್ಡೇ ಆಚರಿಸ್ಕೊಂಡ್ರು ಅವ್ರಿಗೆ ಟಿಕೆಟ್ ಕೊಡ್ತಾರ ಈಗ ಅವ್ರಿಗೇನು ವಯಸ್ಸಿನ ಮ್ಯಾಟ್ರು ಬರಲ್ಲ ಕಾಂಗ್ರೆಸ್ಸಲ್ಲಿ ಅದೇ ಈಗಾಗಲೇ ಹೇಳಿದ್ನಲ್ಲ ಅದೇ ಜಿಲ್ಲೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಅವ್ರಿಗೆ ಟಿಕೆಟ್ ಕೊಡಬಾರ್ದು ಹೇಗೆ ಶಾಮನೂರು ಶಿವಶಂಕರಪ್ಪ ಅವ್ರು ಹೇಳ್ಬೇಕು ನಂಗೆ ಟಿಕೆಟ್ ಬೇಡಪ್ಪ ಬೇರೆಯವ್ರಿಗೆ ಕೊಡಿ ಅಂತ ಅಲ್ಲಿವರೆಗೂ ಹಂಗೆ ಮಾಡೋಕ್ಕಾಗಲ್ಲ ಇಂಥ ಪರಿಸ್ಥಿತಿಯಲ್ಲಿ ಒಟ್ನಾಟರ ರಾಜಣ್ಣ ನಂಗೆ ಟಿಕೆಟ್ ಬೇಕು ಇತ್ತೀಚೆಗೆ ಕೆಲ ದಿನಗಳಿಂದ ಕೆಲ ತಿಂಗಳುಗಳಿಂದ ಒಂದು ಸೈಲೆಂಟ್ ಆಗಿದ್ರು ಯಾಕೋ ಅವ್ರು ಚುನಾವಣೆಯಿಂದ ಹಿಂದೆ ಸರಿತಾರೆ ಬೇರೆಯವ್ರಿಗೆ ಅವಕಾಶ ಕೊಡ್ತಾರೆ ಅಂತ ಆದ್ರೆ ಇಲ್ಲ ಇನ್ನೊಂದು ನೋಡ್ಬಿಡೋಣ ಸಿದ್ದರಾಮಯ್ಯ ಅವರು ಹೇಳ್ತಾವ್ರಲ್ಲ ಇದೊಂದು ಎಲೆಕ್ಷನ್ ಕೊನೆ ಎಲೆಕ್ಷನ್ನು ನೋಡ್ಬಿಡೋಣ ಹಾಗಾಗಿ ಇಲ್ಲಿ ಇವ್ರಿಗೇನು ವಯಸ್ಸಾಗಿಲ್ಲ ಎಪ್ಪತ್ತೊಂದು ವರ್ಷ ನೀವು ಎಪ್ಪತ್ತೈದು ವರ್ಷದ ಲೆಕ್ಕಾಚಾರ ತಗೋತಿರೋ ಬಿ ಜೆ ಪಿ ಥರ ಅಂದರೆ ಇಲ್ಲ ಆ್ಯಕ್ಟಿವ್ ಆಗಿದ್ದಾರೆ ಒಂದಷ್ಟು ಹೀಗಾಗಿ ಅವರು ನಂಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅಂದ್ಬಿಟ್ಟು ಕೊನೆ ಕ್ಷಣದಲ್ಲಿ ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡ್ತಿದ್ದಾರೆ ಒಂದಷ್ಟು ಓಡಾಡ್ತಿದ್ದಾರೆ ಒಂದಷ್ಟು ಸಮಾವೇಶಗಳನ್ನ ಮಾಡ್ತಿದ್ದಾರೆ ಒಂದಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಿದ್ದಾರೆ ಒಂದಷ್ಟು ಜನರ ಜೊತೆ ಒಂದು ಸಂಪರ್ಕವನ್ನು ಇಟ್ಕೊತಾ ಇದ್ದಾರೆ ಹೀಗಾಗಿ ನನ್ನ ವರ್ಚಸ್ ಹಾಳಾಗಿಲ್ಲ ಪ್ರೆಸೆಂಟಲ್ಲಿ ಬಿ ಜೆ ಪಿ ಎಮ್ ಎಲ್ ಎ ಇರೋದು ಪ್ರೆಸೆಂಟು ಇರಲಿ ಯಾರ್ಯಾರು ಇರಲಿ ಆದರೆ ಕಾಂಗ್ರೆಸ್ಸಿಂದ ನನಗೆ ಟಿಕೆಟ್ ಬೇಕು ನಾನು ಗೆಲ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ತಲೀತಾರೆ ಮತ್ತೊಂದು ಕಡೆಯಲ್ಲಿ ಮಾಡಾಡು ವಿರೂಪಾಕ್ಷಪ್ಪ ಅವರು ಬಿ ಜೆ ಪಿಯ ಎಮ್ ಎಲ್ ಆಗಿದ್ದಾರೆ ಆಗಲಿ ನಾವು ಕಾಂಗ್ರೆಸ್ಸಿಂದ ಒಗ್ಗಟ್ಟಿನ ಪ್ರದರ್ಶನವನ್ನು ಮಾಡ್ತೀವಿ ಎಂಟು ಜನ ಚೆನ್ನಾಗಿರಲಿ ಚೆನ್ನಾಗಿರಲಿ ಕಾಂಗ್ರೆಸ್ ಅಲೆ ಇದೆ ಅನ್ನೋದು ಹೇಳೋಕ್ಕೆ ಎಂಟು ಜನ ಆಕಾಂಕ್ಷಿಗಳ ಅಭ್ಯರ್ಥಿಗಳ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಡಿ ಕೆ ಶಿವಕುಮಾರ್ ಹೇಳಿದ್ರಲ್ಲ ಯಾರು ಬೇಕಾದ್ರೂ ಅರ್ಜಿ ಸಲ್ಲಿಸಿ ಅಂತ ಇವೆಲ್ಲದರ ನಡುವೆ ಕಾಂಗ್ರೆಸ್ನಲ್ಲಿ ವರ್ಚಸ್ಸು ಅನುಭವ ಮತ್ತು ರಾಜಕೀಯ ಮಾಡ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಒಡ್ನಾಡು ರಾಜಣ್ಣ ಇದ್ದಾರೆ ಇಂಥ ಸಂದರ್ಭದಲ್ಲಿ ಈಗಾಗಲೇ ಕೇಳಬರ್ತಾಯಿತ್ತು ಒಂದು ಕಡೆ ಒಡ್ನಾಡು ರಾಜಣ್ಣ ಮಿಸ್ ಆಯಿತು ಅವರು ಹಿಂದೆ ಸರದ್ರು ಅಂದರೆ ಶಿವಗಂಗಾ ಬಸವರಾಜ್ ಅವ್ರಿಗೆ ಟಿಕೆಟ್ ಸಿಗ್ಬೋದು ಅನ್ನೋ ಮಾತುಗಳು ಬರ್ತಾಯಿತ್ತು ಸದ್ಯದ ಮಾಹಿತಿ ಪ್ರಕಾರ ಕಾಂಗ್ರೆಸ್ ಎಷ್ಟು ಮಟ್ಟಿಗೆ ಒಗ್ಗಟ್ಟಾಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಅಂದರೆ ಒಡ್ನಾಡು ರಾಜಣ್ಣವರು ಟಿಕೆಟ್ ಕೊಟ್ಟರೆ ಬರೀ ಶಿವಗಂಗಾ ಬಸವರಾಜ್ ಅಷ್ಟೇ ಅಲ್ಲ ಉಳಿದ ಆರು ಜನ ಅಂದರೆ ಉಳಿದ ಏಳು ಜನ ಒಟ್ಟಾರೆ ಎಂಟು ಜನ ಅರ್ಜಿ ಸಲ್ಲಿಸಿರು ಎಲ್ಲರೂ ಕೂಡ ಒಟ್ಟಾಗಿ ನಿಲ್ತೀವಿ ಈ ಸಲ ಒಂದು ರಿಸಲ್ಟ್ ಮಾಡಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಬಿಜೆಪಿ ಕೂಡ ಉತ್ಸಾಹದಲ್ಲಿದೆ ಯಾಕಂದರೆ ಹಾಲಿ ಸಿಟ್ಟಿಂಗ್ ಎಮ್ ಎಲ್ ಅಲ್ಲಿ ಬಿ ಜೆ ಪಿ ಅವರೇ ಇರೋದ್ರಿಂದ ಹೀಗಾಗಿ ವೀಕ್ಷಕರೇ ಒಡ್ನಾಡು ಅವರಿಗೆ ಇನ್ನೂ ವರ್ಚಸ್ ಇದೆಯಾ ಅಥವಾ ಅವ್ರನ್ನ ಹೊರತುಪಡಿಸಿ ಬೇರೆಯವ್ರಿಗೆ ಟಿಕೆಟ್ ಕೊಡಬೇಕಾ ಒಡ್ನಾಡು ಅವರು ನಿಜಕ್ಕೂ ಕೂಡ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಗೆದ್ದರೂ ಕೂಡ ದುಡಿಯುವಂಥ ಶಕ್ತಿ ಅವ್ರಿಗಿದೆಯಾ ನಿಮ್ಮ ಪ್ರಕಾರ ನೀವು ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಕೊಡಬೇಕು ಒಡ್ನಾಡು ರಾಜ್ಯ ಇತ್ತೀಚೆಗಷ್ಟೇ ಬರಡೆ ಎಲ್ಲ ಮಾಡ್ಬಿಟ್ಟು ಜೋರಾಗಿಲ್ಲ ಐ ಆಮ್ ಸ್ಟಿಲ್ ಅನ್ನೋ ಸಂದೇಶವನ್ನು ಸಾರಿದ್ದಾರೆ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದನ್ನು ತಿಳಿಸಿ ಎಲ್ಲಕ್ಕಿಂತ ಮುಖ್ಯವಾಗಿ ಚನ್ನಗಿರಿಯ ಸಮಸ್ಯೆಯನ್ನು ಬಗೆಹರಿಸುವಂಥ ಜನನಾಯಕ ಯಾರಾಗಬೇಕು ಯಾರು ಶಾಸಕರಾದರೆ ಒಳ್ಳೆಯದು ಪಕ್ಷ ಯಾವುದು ಅನ್ನೋದನ್ನ ಬಿಟ್ಟು ವ್ಯಕ್ತಿ ಯಾರಾದರೆ ಒಳ್ಳೇದು ಅನ್ನೋ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಅನ್ನೋದನ್ನ ತಿಳಿಸಿ ಧನ್ಯವಾದಗಳು